ಮಕ್ಕಳ ದಿನಾಚರಣೆ ಹಾಗೂ ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಆಯೋಜಿಸಿದ ಕಾರ್ಯಕ್ರಮದ ಸಮಾರೋಪ ಹಾಗೂ ಜನಜಾಗೃತಿ ಜಾಥಾ. ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಜಿಲ್ಲಾ ನ್ಯಾಯವಾದಿಗಳ ಸಂಘ, ಎನ್ಸಿಸಿ, ಎನ್ಎಸ್ಎಸ್, ನ್ಯಾಷನಲ್ ಇನ್ಸೂರೆನ್ಸ್ ಕಂಪನಿ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಮಕ್ಕಳ ದಿನಾಚರಣೆ ಹಾಗೂ ಭಾರತ ಸ್ವಾತಂತ್ರ್ಯೋತ್ಸವ ಅಮೃತ ಮಹೋತ್ಸವ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ ಹಾಗೂ ಜನಜಾಗೃತಿ ಜಾಥಾ ಕಾರ್ಯಕ್ರಮ ರವಿವಾರ ಕಾರವಾರದ ನ್ಯಾಯಾಲಯದ ಆವರಣದಲ್ಲಿ ಬೆಳಗ್ಗೆ ಜನಜಾಗೃತಿ ಜಾಥಾಗೆ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಸಿ ರಾಜಶೇಖರ್ ಅವರು ಹಸಿರು ನಿಶಾನೆ ತೋರಿಸುವ ಮೂಲಕ ಚಾಲನೆ ನೀಡಿದರು. ಬಳಿಕ ಜನಜಾಗೃತಿ ಜಾಥಾವು ಕಾರವಾರದ ನ್ಯಾಯಾಲಯದಿಂದ ಹೊರಟು ಮುಖ್ಯ ರಸ್ತೆಯಲ್ಲಿ ಸಂಚರಿಸಿ ತಿರುಗಿ ಮತ್ತೆ ನ್ಯಾಯಾಲಯದ ಆವರಣದಲ್ಲಿ ಸಮಾರೋಪಗೊಂಡಿತ್ತು. ನಂತರ ನ್ಯಾಯಾಲಯದ ಆವರಣದ ವೇದಿಕೆಯಲ್ಲಿ ಸಮಾರೋಪ ಸಮಾರಂಭ ಕಾರ್ಯಕ್ರಮ ಹಮ್ಮಿಕೊಂಡಿತ್ತು. ಕಾರ್ಯಕ್ರಮದ ದೀಪವನ್ನು ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಶ್ರೀ ಸಿ ರಾಜಶೇಖರ್ ಅವರು ಬೆಳಗಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಾನ್ಯ ಜಿಲ್ಲಾಧಿಕಾರಿ ಶ್ರೀ ಮುಲೈ ಮುಗಿಲನ್ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಎರಡನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಬಿ ಗಣೇಶ್, ಜಿಲ್ಲಾ ನ್ಯಾಯವಾದಿಗಳ ಸಂಘದ ಅಧ್ಯಕ್ಷ ಅನಿರುದ್ಧ ಹಳದಿಪುರ್, ಮಾನ್ಯ ಪೊಲೀಸ್ ಅಧೀಕ್ಷಕರಾದ ಎಸ್ ಬದ್ರಿನಾಥ್, ನ್ಯಾಷನಲ್ ಇನ್ಸೂರೆನ್ಸ್ ಶಾಖಾಧಿಕಾರಿ ವಿಜಯ್ ಕುಮಾರ್ ಉಪಸ್ಥಿತರಿದ್ದು, ಕಾರ್ಯಕ್ರಮದಲ್ಲಿ ಮುಖ್ಯ ನ್ಯಾಯದಂಡಾಧಿಕಾರಿಯಾದ ಎನ್ ಎಂ ರಮೇಶ್ ಸ್ವಾಗತಿಸಿದರು. ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎನ್ ಸಂತೋಷ್ ಕುಮಾರ್ ಶೆಟ್ಟಿ ವಂದಿಸಿದರು. ಕಾರ್ಯಕ್ರಮದ ನಿರೂಪಣೆಯನ್ನು ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರದ ಆಡಳಿತ ಸಹಾಯಕರಾದ ಪದ್ಮರಾಜ್ ವಿ ನಾಯಕ್ ನೆರವೇರಿಸಿದ್ದು, ಕಾರ್ಯಕ್ರಮದಲ್ಲಿ ಶಾಲಾ ವಿದ್ಯಾರ್ಥಿಗಳು, ಶಿಕ್ಷಕರು, ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಜನಜಾಗೃತಿ ಜಾಥಾವನ್ನು ನಾವು ನ್ಯಾಷನಲ್ ಯೂತ್ ಅಥಾರಿಟಿ ಅವರ ನಿರ್ದೇಶನದ ಮೇರೆಗೆ ಇದನ್ನ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಮಗೆಲ್ಲ ಗೊತ್ತಿದ್ದಾಗೆ ಅಕ್ಟೋಬರ್ ಎರಡರಿಂದ ನವೆಂಬರ್ 14ರವರೆಗೆ ನಾವು ಕಾನೂನು ಅರಿವು ನೆರವು ಕಾರ್ಯಕ್ರಮವನ್ನು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷಗಳ ಆದ ನಂತರ ಈ ಅಮೃತ ಮತ್ತು ಮಹೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೇವೆ. ಅದರ ಅಂಗವಾಗಿ ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದೇವೆ. ಪ್ರತಿಯೊಂದು ಇಲಾಖೆಗೆ ಒಂದೊಂದು ಕಾರ್ಯಕ್ರಮವನ್ನು ಕೇಂದ್ರ ಸರ್ಕಾರದವರು ವಹಿಸಿದ್ದಾರೆ. ನಮ್ಮ ನ್ಯಾಯಾಂಗ ಇಲಾಖೆಗೆ ಈ ಕಾನೂನು ಸೇವಾ ಪ್ರಾಧಿಕಾರದ ಉದ್ದೇಶಗಳು, ಧ್ಯೇಯಗಳು ಮತ್ತು ಹಲವು ಕಾನೂನುಗಳ ಬಗ್ಗೆ ತಿಳುವಳಿಕೆ ಮೂಡಿಸಲಿಕ್ಕೆ ಒಂದು ಈ ಟಾಸ್ಕ್ ಅನ್ನು ಕೊಟ್ಟಿದ್ರು. ಅದು ಇವತ್ತು ಕಂಪ್ಲೀಟ್ ಆಗ್ತಾ ಇದೆ. ಇದನ್ನು ನಮ್ಮ ಅಂದಾಜಿಗೂ ಹೆಚ್ಚು ಜನರು ಇಲ್ಲಿ ಸೇರಿದ್ದೇವೆ. ತುಂಬ ಸಂತೋಷದ ವಿಷಯ. ಮತ್ತು ಈ ದಿನ ಮಕ್ಕಳ ದಿನಾಚರಣೆ ಆಗಿರೋದ್ರಿಂದ ಮಕ್ಕಳು ಸಹ ಬಂದಿದ್ದಾರೆ. ಎಲ್ರಿಗೂ ನಾನು ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತೇನೆ. ಎಲ್ಲರೂ ಗೊತ್ತಿದ್ದ ಹಾಗೆ ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತೇಳಿ, ಹಾಗಾಗಿ ಈ ಸಮಾರಂಭವನ್ನು ಈ ವಿಶೇಷವಾಗಿ 14/11/2021 ನಾವು ಹಮ್ಮಿಕೊಂಡಿದ್ದೇವೆ. ಇಲ್ಲಿ ನೆರೆದಿರುವ ಎಲ್ಲ ಅಧಿಕಾರಿ ವರ್ಗದವರಿಗೆ ನಾನು ಈ ದಿನ ಈ ಜಾಥಾವನ್ನು ಅರೇಂಜ್ ಮಾಡಲಿಕ್ಕೆ ಸಹಕರಿಸಿದವರಿಗೆ ನನ್ನ ಕೃತಜ್ಞತೆಯನ್ನು ಸಲ್ಲಿಸ್ತಾ ಈ ಜಾಥಾಗೆ ನಾವು ಚಾಲನೆಯನ್ನು ನೀಡೋಣ. ನಾಡಿದ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು ಹಾಗೂ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ಅಧ್ಯಕ್ಷರಾದ ಶ್ರೀ ಸಿ ರಾಜಶೇಖರ್ ಸಾಹೇಬ್ ಅವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳು. ಎಲ್ಲರಿಗಾಗಿ ಗಾಳಿಯಂತೆ ನ್ಯಾಯ ಎಲ್ಲರಿಗಾಗಿ ನೆಮ್ಮದಿಯ ನ್ಯಾಯ ಎಲ್ಲರಿಗಾಗಿ ನಂಬಿಕೆಯ ನ್ಯಾಯ ಎಲ್ಲರಿಗಾಗಿ ಜೀವಭಾವದ ದೇಶ ಭಾರತ ಎಂಬ State Legal Services Authority Kalsa Kalsa.
ಪಾಲಿಸುವವರಿಲ್ಲ ಎಂಬ ಚಿಂತೆ ಹೇಗೆ? ಈಗ ನ್ಯಾಯಾಲಯವೇ ತಾನು ನಡೆದು ಬರುವುದು ನಿಮ್ಮ ಅಂಗಳಕ್ಕೆ. ಅಸಹಾಯಕರಿಗೆ ಸಿಗುವುದು ನ್ಯಾಯ, ಮುಂದವರಿಗೆ ಸಿಗುವುದು ನ್ಯಾಯ, ದುರ್ಬಲರಿಗೆ ಸಿಗುವುದು ನ್ಯಾಯ, ಶೋಷಿತರಿಗೆ ಸಿಗುವುದು ನ್ಯಾಯ. ಜೀವ ಭಾರತ ದೇಶ ಭಾರತ ಎಂಬ ಹಕ್ಕು ನಮ್ಮದು, ಭೇದ ಮಾಡದ ನ್ಯಾಯ ದೇವನ ಎಂಬ ಹಕ್ಕು ನಮ್ಮದು, ನೀಲಿ ಗಾಳಿಯ ಗಾಳಿಯಲ್ಲಿನ ಉಸಿರ ಹಕ್ಕು ನಮ್ಮದು, ಊರು ಚೆಲ್ಲುವ ಹಾದಿಯಲ್ಲಿಯ ಹಸಿರ ಹಕ್ಕು ನಮ್ಮದು. ಬಡವರು ಹಾಗೂ ದುರ್ಬಲರಿಗಾಗಿ ಉಚಿತ ಮತ್ತು ಸಕ್ಷಮ ಕಾನೂನು ಸಲಹೆಗೆ ಸ್ವಾಗತಿಸಿದ್ದಾರೆ. ಶ್ರೀ ಎನ್ ಎಂ ರಮೇಶ್, ಗೌರವಾನ್ವಿತ ಪ್ರಧಾನ ಹಿರಿಯ ಸಿವಿಲ್ ನ್ಯಾಯಾಧೀಶರು ಹಾಗೂ ಮುಖ್ಯ ನ್ಯಾಯಿಕ ದಂಡಾಧಿಕಾರಿಗಳು ಉತ್ತರ ಕನ್ನಡ ಕಾರವಾರ, ಇವರಿಗೆ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರಗಳು. ಈ ಕರ್ನಾಟಕ ರಾಜ್ಯ ಕಾನೂನು ಸೇವೆಗಳ ಪ್ರಾಧಿಕಾರ ಬೆಂಗಳೂರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್, ಪೊಲೀಸ್ ಇಲಾಖೆ, ಶಿಕ್ಷಣ ಇಲಾಖೆ, ಜಿಲ್ಲಾ ನ್ಯಾಯವಾದಿಗಳ ಸಂಘ, NCC, NSS, ನ್ಯಾಷನಲ್ ಇನ್ಶೂರೆನ್ಸ್ ಕಂಪ್ನಿ ಹಾಗೂ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ನಡೆಯುತ್ತಿರುವ ಈ ಒಂದು ಮಕ್ಕಳ ದಿನಾಚರಣೆ ಹಾಗೂ ಭಾರತ ಸ್ವಾತಂತ್ರ್ಯೋತ್ಸವದ ಅಮೃತ ಮಹೋತ್ಸವದ ಅಂಗವಾಗಿ ಆಯೋಜಿಸಲಾದ ಕಾರ್ಯಕ್ರಮಗಳ ಸಮಾರೋಪ ಸಮಾರಂಭ ಹಾಗೂ ಜನಜಾಗೃತಿ ಜಾಥಾ ಸಭೆ ಸಮಾರಂಭ ನಡೀತಾ ಇದೆ. ಆ ಒಂದು ಸಮಾರಂಭದಲ್ಲಿ ವೇದಿಕೆ ಮೇಲೆ ಆಸನಾಗಿರ್ತಕ್ಕಂಥ ಎಲ್ಲ ಗಣ್ಯರನ್ನು ಸ್ವಾಗತ ಮಾಡತಕ್ಕಂಥದ್ದು ನನ್ನ ಆದ್ಯ. October 2 to November 14 ನಾವು ಕಾನೂನು ಅರಿವು ಮತ್ತು ನೆರವು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ. ಇದು ನಮ್ಮ ಭಾರತಕ್ಕೆ ಸ್ವಾತಂತ್ರ್ಯ ಬಂದು 75 ವರ್ಷ ಆಗಿದ್ದರಿಂದ ಅಮೃತ ಮಹೋತ್ಸವವನ್ನು ನಾವು ಆಚರಿಸ್ತಾ ಇದ್ದೀವಿ. ಹಾಗಾಗಿ ಅದರ ಅಂಗವಾಗಿ ನಾವು ಈ 6 ವಾರಗಳ ಕಾಲ ಈ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು ಸಕ್ಸಸ್ಫುಲ್ ಆಗಿ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಆಯೋಜಿಸುವ ಮೂಲಕ ನಾವು ಮುಗಿಸ್ತಾ ಇದ್ದೇವೆ. ಈ ದಿನ ಯಾಕೆ ನಾವು ಇದನ್ನು ಈ ದಿನ ಸೆಲೆಕ್ಟ್ ಮಾಡ್ಕೊಂಡಿವಿ ಅಂದರೆ, ಇವತ್ತು ಮಕ್ಕಳ ದಿನಾಚರಣೆ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು, ಇದರಲ್ಲಿ ಹಲವಾರು ಜನರು ಇದ್ದೀರಾ. ಇದರಲ್ಲಿ ಯಾರು ಪ್ರೈಮ್ ಮಿನಿಸ್ಟರ್ ಆಗ್ತೀರಿ, ಯಾರು ರಾಷ್ಟ್ರಪತಿಗಳು ಆಗ್ತೀರಿ, ಬೇರೆ ಬೇರೆ ಸೈಂಟಿಸ್ಟ್ ಆಗ್ತೀರಿ, ಯಾರಿಗೂ ಗೊತ್ತಿಲ್ಲ. ಹಾಗಾಗಿ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಮತ್ತೊಮ್ಮೆ ಎಲ್ಲರಿಗೂ ಎಲ್ಲ ಮಕ್ಕಳಿಗೂ ಈ ಮಕ್ಕಳ ದಿನಾಚರಣೆಯ ಶುಭಾಶಯಗಳು. ಈಗ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರ ಆಗಿ ಸೇವೆ ಸಲ್ಲಿಸಿದಂಥ ಆನರಬಲ್ ಜಸ್ಟಿಸ್ ಡಿ ಶಿವರಾಜ್ ಪಾಟೀಲ್ ಅವರು ಒಂದು ಮಕ್ಕಳ ದಿನಾಚರಣೆಗಾಗಿ ಒಂದು ಮೆಸೇಜನ್ನು ಹೇಳಿದ್ದಾರೆ. ಅದನ್ನು ನಿಮಗೆ ಓದಿ ಹೇಳ್ತೀನಿ. ಈಗಾಗಲೇ ನಾವು ಹಾಕಿದ್ದೀವಿ. ಎವ್ರಿ ಚೈಲ್ಡ್ ಈಸ್ ಎ ಲಿವ್ ಪೀಸ್ ಆಫ್ ಆರ್ಟ್ ಅನ್ಅಟ್ಯಾಚ್ಡ್ ಟು ಎನಿ ಕ್ಯಾಸ್ಟ್, ಕ್ರೀಡ್, ರಿಲಿಜಿಯನ್, ರೀಜನ್ ಆರ್ ಲ್ಯಾಂಗ್ವೇಜ್. ಇದರ ಕನ್ನಡ ಅರ್ಥ, ಪ್ರತಿಯೊಂದು ಮಗು ಒಂದು ಜೀವಂತ ಕಲಾಕೃತಿ, ಅದಕ್ಕೆ ಯಾವುದೇ ಧರ್ಮ, ಜಾತಿ ಮತ್ತು ಭಾಷೆಯ ಭೇದ ಇಲ್ಲ ಅನ್ನೋದು ಇದರ ಅರ್ಥ. ಈ ಮೆಸೇಜನ್ನು ಹೇಳೋ ಮೂಲಕ ಮತ್ತೊಮ್ಮೆ ನಿಮಗೆ ಈ ಮಕ್ಕಳ ದಿನಾಚರಣೆಯ ಶುಭಾಶಯಗಳನ್ನು ಹೇಳ್ತಾ, ಮತ್ತು ಈ ಪ್ರೋಗ್ರಾಮ್ಗಳನ್ನು ನಡೆಸಲಿಕ್ಕೆ ಸಹಕರಿಸಿದ ಎಲ್ಲರಿಗೂ, ಜಿಲ್ಲಾಧಿಕಾರಿಗಳಿಗೂ, ಪೊಲೀಸ್ ಅಧಿಕಾರಿಗಳಿಗೂ, ನನ್ನ ಸಿಬ್ಬಂದಿಯವರಿಗೂ, ಎಲ್ಲ ಇಲಾಖೆ ಅಧಿಕಾರಿಗಳಿಗೂ, ಗುರುಗಳಿಗೂ, ವಕೀಲರಿಗೂ ಮತ್ತು ಎಲ್ಲ ವಿಮಾ ಕಂಪನಿಗಳಿಗೂ ನಾನು ಹೃತ್ಪೂರ್ವಕವಾದಂಥ ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ಸಲ್ಲಿಸಿ ಈ ಪ್ರೋಗ್ರಾಮ್ ಇವತ್ತು ಮುಗಿತಾ ಬಂದಿದೆ. ಪ್ರಥಮವಾಗಿ ಇಲ್ಲಿ ನೆರೆದಂತಹ ಎಲ್ಲರಿಗೂ, ಹಿರಿಯರಿಗೆ ನಮನಗಳನ್ನು ಸಲ್ಲಿಸುತ್ತಾ ಕೋರುತ್ತಾ, ಜಿಲ್ಲಾ ವಕೀಲರ ಸಂಘದ ಅಧ್ಯಕ್ಷನಾದ ನಾನು ನನಗೆ ಮತ್ತೊಮ್ಮೆ ನಮಸ್ಕರಿಸುತ್ತಾ, ಪುಟಾಣಿ ಮಕ್ಕಳಿಗೆ ಮತ್ತೊಮ್ಮೆ ಶುಭಾಶಯಗಳನ್ನು ಕೋರುತ್ತಾ ನನ್ನ 2 ಮಾತು ಮುಗಿಸ್ತೇನೆ. ಹಾಗೂ ಅಧ್ಯಕ್ಷರು, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ,
ಸನ್ಮಾನ್ಯ ಶ್ರೀ ಸಿ ರಾಜಶೇಖರ್ ಸಾಹೇಬ್ರವರು. ನಾನು ಅದನ್ನೇ ಪಿ ಟಿ ಜೆ ಸಾಹೇಬರು ಹೇಳ್ತಿದ್ದೆ ಸರ್, ಪ್ರತಿದಿನ ನಿಮ್ಮಲ್ಲಿ ಇಲ್ಲಿ ಒಂದು ಕಾಕಿ ಬರ್ತಾ ಇರ್ತದೆ, ಇಲ್ಲಾಂದರೆ ಏನೋ ಒಂದು ಸಮಸ್ಯೆ ಮಾಡಿಕೊಂಡು ಏನೋ ಒಂದು ಜಗಳ ಹಚ್ಕೊಂಡು ಬರುವವರು ಬರ್ತಿರ್ತಾರೆ. ಇವತ್ತು ಮಕ್ಕಳನ್ನು ತಂದು ನಿಲ್ಲಿಸಿ ನಿಮ್ಮ ಒಂದು ಶೋಭೆ ಬಂದಿದೆ ಇಲ್ಲಿ, ಒಂದು ಕುತೂಹಲ ಬಂದಿದೆ ಅಂತ. ಸೊ ಆಲ್ ಆಫ್ ಯು ಮೇಡ್ ದಿಸ್ ಪ್ಲೇಸ್ ಕಲರ್ಫುಲ್ ಟುಡೇ, ಕಲರ್ಫುಲ್ ಆ್ಯಂಡ್ ಹ್ಯಾಪಿ. ಸೊ ಎಲ್ಲರ ಪರವಾಗಿ ನಿಮಗೆ ಫಸ್ಟು ಧನ್ಯವಾದಗಳನ್ನು ಹೇಳಬೇಕು. ಇವತ್ತು ಎಲ್ಲರ ಮಕ್ಕಳ ದಿನಾಚರಣೆಯ ಶುಭಾಶಯಗಳು ನಿಮಗೆಲ್ಲರಿಗೂ. ಈ ಒಂದು ಕಾರ್ಯಕ್ರಮ ಯಾಕೆ ಹಮ್ಮಿಕೊಂಡಿದ್ದಾರೆ ಅಂತ ಹೇಳಿದರೆ, ಅಕ್ಟೋಬರ್ 2ನೇ ತಾರೀಕಿಂತ ಸತತವಾಗಿ ಜಿಲ್ಲೆಯ ಎಲ್ಲ ಗ್ರಾಮಗಳಲ್ಲಿ ಮತ್ತು ನಗರ ಪ್ರದೇಶಗಳಲ್ಲಿ ಎಲ್ಲ ಕಡೆಯೂ ಕೂಡ ಕಾನೂನಿನ ಅರಿವಿನ ಬಗ್ಗೆ, ಕಾನೂನು ಅರಿವಿನ ಅರಿವನ್ನು ಸಾರ್ವಜನಿಕರಿಗೆ, ಅದರಲ್ಲೂ ಪ್ರಾಮುಖ್ಯವಾಗಿ ಹೆಣ್ಮಕ್ಕಳಿಗೆ ಮಕ್ಕಳಿಗೆ ಇರುವಂಥ ಹಕ್ಕುಗಳ ಬಗ್ಗೆ ಅವರಿಗೆ ಅರಿವನ್ನು ಮುಚ್ಚುವಂಥ ಕಾರ್ಯಕ್ರಮಗಳನ್ನು ಒಂದು ತಿಂಗಳು ಸತತವಾಗಿ ನಡೆಸ್ತಾ ಬಂದಿದ್ದಾರೆ. ಅದರ ಅಂತಿಮ ಕಾರ್ಯಕ್ರಮ ಇದು. ಏನು, ನಾವು ಮೊದಲು ನಮ್ಮ ಹಕ್ಕು ಬಗ್ಗೆ ತಿಳ್ಕೋಬೇಕು, ಎರಡನೇದು ಅಕ್ಕಪಕ್ಕ ಇರುವವರಿಗೆ ಅದನ್ನು, ನಾವು ಓದಿದವರು ಓದದೇ ಇರುವವ್ರ ಬಗ್ಗೆ ಓದದೇ ಇರುವವರಿಗೆ ಅದನ್ನು ಸಹಕಾರವನ್ನು ಮಾಡಬೇಕು, ಮೂರನೇದು ಇದನ್ನು ಸೇವೆಯನ್ನಾಗಿ ಮಾಡಬೇಕು, ಯಾವುದೇ ರೀತಿಯಲ್ಲಿ ಪ್ರತಿ ಉಪಕಾರಕ್ಕಾಗಿ ಅಲ್ಲ. ಅರ್ಥ ಆಯ್ತಾ? ಮಾಡ್ತೀರಾ ಜೋರಾಗಿ? ಎನ್ ಸಿ ಸಿ ಅವರು ಮಾಡ್ತೀರಲ್ಲ. ವೇದಿಕೆಗೆ ನನ್ನ ಪ್ರೀತಿಯ ಚಿಣ್ಣರಿಗೆ ಸಂದೇಶವನ್ನು ನೀಡಿದಂತಹ ನಮ್ಮ ಜಿಲ್ಲೆಯ ಗೌರವಾನ್ವಿತ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದಂತಹ ಶ್ರೀ ರಾಜಶೇಖರ್ ಸಾಹೇಬರು ಕಳೆದ ಒಂದೂವರೆ ತಿಂಗಳಿನಿಂದ ಅವಿರತವಾಗಿ ಈ ಒಂದು ಕಾನೂನು ಅರಿವು ನೆರವು ಕಾರ್ಯಕ್ರಮದ ಯಶಸ್ಸಿಗೆ ದುಡಿದಿದ್ದಾರೆ ಎಂದು ತಮ್ಮ ಸಂದೇಶವನ್ನು ನೀಡುವ ಮುಖಾಂತರವಾಗಿ ತಮಗೆ ಸಾಕಷ್ಟು ಮಾಹಿತಿಗಳನ್ನು ನೀಡಿದ್ದಾರೆ. ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಮತ್ತು ತಮ್ಮೆಲ್ಲರ ಪರವಾಗಿ ಅವರಿಗೆ ನನ್ನ ವಂದನೆಗಳನ್ನು ವಿನಮ್ರವಾಗಿ ಸಲ್ಲಿಸುತ್ತಾ ಇದ್ದೇನೆ. ನಮ್ಮ ಭರವಸೆಯ ಜಿಲ್ಲಾಧಿಕಾರಿಗಳು ಶ್ರೀ ಮುಗಿಲನ್, ನಾವು ನ್ಯಾಯಾಂಗದ ವತಿಯಿಂದ ಏನಾದರೂ ಒಂದು ಕಾರ್ಯಕ್ರಮವನ್ನು ಮಾಡೋದಿದೆ, ತಮ್ಮ ಸಹಾಯ ಸಹಕಾರ ಬೇಕು ಅಂತ ಕೇಳಿದಾಗ ನಗು ಮೊಗದಿಂದ ಒಬ್ಬ ಶೋಷಿತನ ಬಡವನ ನೋವನ್ನು ನಿವಾರಿಸುವಲ್ಲಿ ತನ್ನ ಶ್ರಮವನ್ನು ಸತತವಾಗಿ ಹಾಕುವಂಥ ನಮ್ಮ ಭರವಸೆಯ ಜಿಲ್ಲಾಧಿಕಾರಿಗಳು ನಮ್ಮ ಯಾವುದೇ ಕಾರ್ಯಕ್ರಮಕ್ಕೆ ಇಲ್ಲ ಅಲ್ಲ ಅಂತ ಹೇಳಿದ್ದೇ ಇಲ್ಲ. ಅಂತಹ ಭರವಸೆಯ ಜಿಲ್ಲಾಧಿಕಾರಿಗಳು ಅವರು ನಮ್ಮ ಮುಂದೆ ಇದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಗೌರವ ಸಂಬೋಧಕವಾಗಿ ಈ ರೀತಿಯಲ್ಲಿ ಮಾತಾಡ್ತಾ ಇಲ್ಲ. ನಿಜಕ್ಕೂ ಎಲ್ಲ ಗೌರವಾದರಿಗೆ ಅವರು ಅರ್ಹರು. ಈ ಕಾರ್ಯಕ್ರಮಕ್ಕೆ ಬಂದು ನನ್ನ ಪ್ರೀತಿಯ ತಂಗಿ ಮತ್ತು ತಮ್ಮಂದಿರಿಗೆ ಸಂದೇಶವನ್ನು ಸಾರಿದ್ದಾರೆ. ನಮ್ಮ ಜಿಲ್ಲಾ ಕಾನೂನು ಸೇವಾ ಪ್ರಾಧಿಕಾರದ ವತಿಯಿಂದ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಅದೇ ನಮ್ಮ ಯಾವುದೇ ಕಾರ್ಯಕ್ರಮವನ್ನು ಸುಮಾರು ಈಗಾಗಲೇ ಹೇಳಿದಾಗೆ 60 ಕಾರ್ಯಕ್ರಮವನ್ನು ನಾವು ಸಭಾ ಕಾರ್ಯಕ್ರಮವನ್ನೇ ಮಾಡಿದ್ದೇವೆ. ಅಷ್ಟು ಮಾತ್ರ ಅಲ್ಲ, ಹಳ್ಳಿ ಹಳ್ಳಿಗಳಿಗೆ ಹೋಗಿ ಬೇರೆ ಬೇರೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಟ್ಟಿದ್ದೇವೆ. ಆ ಎಲ್ಲ ಕಾರ್ಯಕ್ರಮಗಳಲ್ಲಿ ನನ್ನ ಜೊತೆ ಹೆಗಲಿಗೆ ಹೆಗಲುಕೊಟ್ಟು ದುಡಿದಿದ್ದಾರೆ ಮತ್ತು ಎಲ್ಲರಿಗೂ ತಮ್ಮ ಸಂದೇಶವನ್ನು ಸಾರುವಲ್ಲಿ ತನ್ನ ಪ್ರಯತ್ನವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ಸಮರ್ಪಿಸ್ತಾ ಇದ್ದೇನೆ. ಸಹೋದರಿಯರಿಗೆ, ನನ್ನ ಪ್ರೀತಿಯ ವಿದ್ಯಾರ್ಥಿ ಮಿತ್ರರಿಗೆ, ವಿದ್ಯಾರ್ಥಿನಿಯರಿಗೆ ಮತ್ತು ಅವ್ರ ಜೊತೆಯಲ್ಲಿ ಬಂದಂಥ ಎಲ್ಲ ಶಿಕ್ಷಕ ವರ್ಗದವರಿಗೆ ನಮ್ಮ ಧನ್ಯವಾದವನ್ನು ಸಮರ್ಪಣೆ ಮಾಡಿ ಈ ಕಾರ್ಯಕ್ರಮವನ್ನು ಸಮಾಪ್ತಿಗೊಳಿಸ್ತಾ ಇದ್ದೇವೆ.